ಬೆಳ್ಳಂಬಳಗ್ಗೆ ಬೆಂಗಳೂರಿಗೆ ಬಿಗ್ ಶಾಕ್ ನಗರದಲ್ಲಿ ಮತ್ತೆ ಹದಿನಾಲ್ಕು ಮಂದಿಗೆ ಕೊರೋನಾ ಇಪ್ಪತ್ತು ಜನರ ಪೈಕಿ ಹದಿನಾಲ್ಕು ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ಕಾಣಿಸ್ಕೊಂಡಿದೆ ಅಂದ್ರೆ ಬೆಂಗಳೂರು ಪಾಲಿಗೆ ಸೂಪರ್ ಸ್ಪ್ರೆಡರ್ ಆಗಿದ್ದಾನೆ ಈ ಕೊರೋನಾ ಹೌಸ್ ಕೀಪರ್ ಕೇವಲ ಒಬ್ಬನಿಂದಲೇ ಇಲ್ಲಿ ತನಕ ಇಪ್ಪತ್ತೊಂಬತ್ತು ಮಂದಿಗೆ ಸೋಂಕು ತಗಲಿದೆ ಇಪ್ಪತ್ತು ಜನರ ಗಂಟಲು ದ್ರವ ಪರೀಕ್ಷೆಯನ್ನು ಮಾಡಲಾಗಿತ್ತು ಅದರಲ್ಲಿ ಹದಿನಾಲ್ಕು ಪಾಸಿಟಿವ್ ದೃಢವಾಗಿದೆ ಇಲ್ಲಿ ತನಕ ಶಿವಾಜಿನಗರದಲ್ಲಿ ಒಟ್ಟು ಮೂವತ್ತು ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಕೇವಲ ಒಬ್ಬನೇ ಒಬ್ಬ ಹೌಸ್ ಕೀಪರ್ನಿಂದ ಹರಡಿರತಕ್ಕಂಥದ್ದು ಅದರಲ್ಲೂ ಆತಂಕದ ವಿಚಾರ ಏನಂತಂದರೆ ಈಗ ಪಾಸಿಟಿವ್ ಬಂತಿರತಕ್ಕಂಥದ್ದು ಎಲ್ಲವೂ ಕೂಡ ದ್ವಿತೀಯ ಸಂಪರ್ಕದಲ್ಲಿ ಇರ್ತಕ್ಕಂಥವ್ರದ್ದು ದ್ವಿತೀಯ ಸಂಪರ್ಕಿತರು ದ್ವಿತೀಯ ಸಂಪರ್ಕಿತರಾಗಿದ್ದರೂ ಕೂಡ ಅವ್ರನ್ನ ಕ್ವಾರಂಟೈನ್ ಮಾಡಲಾಗಿತ್ತು ಅವರ ಸ್ವಾಬ್ ಟೆಸ್ಟನ್ನು ಮಾಡಲಾಗಿತ್ತು ಮಾಡಿದಾಗ ಇಪ್ಪತ್ತು ಜನರ ಪೈಕಿ ಹದಿನಾಲ್ಕು ಮಂದಿಗೆ ಕೊರೋನಾ ಪಾಸಿಟಿವ್ ಕಾಣಿಸ್ಕೊಂಡಿದೆ ಒಟ್ಟು ಶಿವಾಜಿನಗರದಲ್ಲಿ ಕೇಸ್ಗಳ ಸಂಖ್ಯೆ ಈಗ ಮೂವತ್ತಕ್ಕೆ ಏರಿಕೆಯಾಗಿದೆ ಬೆಂಗಳೂರಿನಲ್ಲಿ ನಿನ್ನೆ ಇನ್ನೂರ ಎರಡು ಕೇಸ್ ಒಟ್ಟಾರೆ ಬೆಂಗಳೂರಿನಲ್ಲಿ ಇನ್ನೂರ ಎರಡು ಅದಕ್ಕೆ ಈಗ ಹದಿನಾಲ್ಕು ಸೇರಿದರೆ ಇನ್ನೂರ ಹದಿನಾಲ್ಕ ಹದಿನಾರಕ್ಕೆ ಏರಿಕೆಯಾದಂಥಾಗುತ್ತೆ ಬೆಂಗಳೂರಿನಲ್ಲಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಕೊರೋನಾ ಸೋಂಕು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಈ ಮೇ ತಿಂಗಳು ಆರಂಭವಾದಾಗಿನಿಂದ ಇಲ್ಲಿಯ ತನಕ ವಿಪರೀತ ಸಂಖ್ಯೆಯಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ತುಂಬ ಆತಂಕದ ವಿಚಾರ ಒಂದು ಹಂತಕ್ಕೆ ಪಾದರಾಯನಪುರ ಮತ್ತೊಂದು ಹಂತಕ್ಕೆ ಹೊಂಗಸಂದ್ರ ಈಗ ನೋಡಿದ್ರೆ ಮತ್ತೆ ಶಿವಾಜಿನಗರ ಕಂಟಕವಾಗ್ತಾ ಇದೆ ನಿನ್ನೆ ಶಿವಾಜಿನಗರದಲ್ಲಿ ಹನ್ನೊಂದು ಇವತ್ತು ಹದಿನಾಲ್ಕು ಒಟ್ಟು ಇಪ್ಪತ್ತೈದು ಕೇಸ್ ಆಯಿತು ಅಲ್ಲಿಗೆ ಶಿವಾಜಿನಗರದಲ್ಲಿ ಕೊರೋನಾ ಸ್ಫೋಟವಾಗಿರ್ತಕ್ಕಂಥದ್ದು ನಿನ್ನೆಯ ಸಂಖ್ಯೆ ಟ್ಯಾಲಿಯನ್ನು ತೋರಿಸ್ತಾ ಇದ್ದೀವಿ ಹದಿನಾಲ್ಕು ಪ್ಲಸ್ ಹನ್ನೊಂದು ಇಪ್ಪತ್ತ ಐದಕ್ಕೆ ಏರಿಕೆಯಾಗಿದೆ ಬೆಂಗಳೂರಿನಲ್ಲಿ ನಿನ್ನೆ ಇನ್ನೂರ ಎರಡು ಇವತ್ತು ಹದಿನಾಲ್ಕು ಒಟ್ಟು ಇನ್ನೂರ ಹದಿನಾರು ಅಂದರೆ ಇದು ಕೇವಲ ಶಿವಾಜಿನಗರದ ಮಾತ್ರ ಹೇಳ್ತಾ ಇದ್ದೀವಿ ಬೇರೆ ಬೇರೆ ಏರಿಯಾಗಳಲ್ಲಿ ಏನಾದರೂ ಕಾಣಿಸ್ಕೊಂಡಿದ್ದರೆ ಬೆಂಗಳೂರಿನ ಸೋಂಕಿತರ ಸಂಖ್ಯೆ ಇವತ್ತು ಇನ್ನಷ್ಟು ಜಾಸ್ತಿ ಆಗಬಹುದು ಇಲ್ಲ ಅಂತ ಅಲ್ಲ ಬಟ್ ಹದಿನಾಲ್ಕು ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿರತಕ್ಕಂಥದ್ದು ನಿಜಕ್ಕೂ ಆರೋಗ್ಯ ಇಲಾಖೆ ತುಂಬ ತಲೆ ಕೆಡಿಸ್ಕೊಳ್ತಾ ಇದೆ ಒಂದು ಕಡೆ ಮೈಸೂರನ್ನು ನಿಯಂತ್ರಣಕ್ಕೆ ತಗೊಂಡ್ಬಿಟ್ರು ಬಟ್ ಬೆಂಗಳೂರಿನಲ್ಲಿ ನಿಯಂತ್ರಣಕ್ಕೆ ಬರ್ತಿಲ್ಲ ಓಕೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಲೋಕೇಶ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ ಲೋಕೇಶ್ ಏನೇ ಹರಸಾಹಸ ಪಟ್ಟರು ಕೂಡ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಶಿವಾಜಿನಗರದಲ್ಲಿ ಯಾಕೆ ಹೀಗಾಗ್ತಾ ಇದೆ ಇನ್ನೂ ಎಷ್ಟು ಜನರು ಕ್ವಾರಂಟೈನ್ನಲ್ಲಿದ್ದಾರೆ ಆ ಸಂಖ್ಯೆ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆಯಾ ಹೇಗೆ ಅರವಿಂದ ಬೆಂಗಳೂರು ನಗರದಲ್ಲಿ ಆರೋಗ್ಯಾಧಿಕಾರಿಗಳು ಮತ್ತು ಬಿ ಬಿ ಎಂ ಪಿ ಅಧಿಕಾರಿಗಳು ಅರಸಾಹಸ ಪಡ್ತಾ ಇದ್ದಾರೆ ಕೊರೋನಾ ವೈರಸ್ನ ತಡೆಗಟ್ಟೋದಕ್ಕೋಸ್ಕರ ಆದರೆ ಸಾಧ್ಯ ಆಗ್ತಾ ಇಲ್ಲ ಒಂದು ಕಡೆ ಪಾದರಾಯನಪುರ ಒಂದು ಕಡೆ ಶಿವಾಜಿನಗರ ಮತ್ತು ಕಡೆ ವಂಗಸಂದ್ರ ಮಂಗನಪಾಳ ಈ ರೀತಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದ್ದಾರೆ ಇವತ್ತು ಪಾಸಿಟಿವ್ ಬಂದಂಥ ಜನರಲ್ಲಿ ಒಟ್ಟು ಎಪ್ಪತ್ತೆರಡು ಜನನ ಕ್ವಾರಂಟೈನ್ ಮಾಡಿದ್ರು ಒಂದೇ ಬಿಲ್ಡಿಂಗ್ನಲ್ಲಿದ್ದವ್ರನ್ನ ಆ ಎಪ್ಪತ್ತೆರಡು ಜನರಲ್ಲಿ ನಿನ್ನೆ ಇಪ್ಪತ್ತೆರಡು ಜನರ ಗಂಟಲು ದ್ರವ ಪರೀಕ್ಷೆ ಮಾಡಿದಾಗ ಹನ್ನೊಂದು ಕೇಸ್ ಪತ್ತೆಯಾಗಿತ್ತು ಏನು ಇವತ್ತು ರಾತ್ರಿ ಏನು ಇಪ್ಪತ್ತೆರಡು ಇಪ್ಪತ್ತು ಜನರ ಒಂದು ಗಂಟಲು ದ್ರವ ಪರೀಕ್ಷೆಯಲ್ಲಿ ಹದಿನಾಲ್ಕು ಜನರಿಗೆ ಪಾಸಿಟಿವ್ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನೂ ಕೂಡ ಮೂವತ್ತು ಜನರು ಬಾಕಿ ಇದೆ ಇವತ್ತು ಕೂಡ ಇಪ್ಪತ್ತು ಜನರ ಗಂಟಲು ದ್ರವ ಪರೀಕ್ಷೆಯನ್ನು ಇವತ್ತು ಕೂಡ ಮಾಡ್ತಾರೆ ಇವರೆಲ್ಲರೂ ಕೂಡ ಸೆಕೆಂಡರಿ ಕಾಂಟ್ಯಾಕ್ಟ್ ಇದ್ದಂಥವ್ರು ಅಂತ ಹೇಳಲಾಗ್ತಾ ಇದೆ ಸೋಂಕಿತ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದ ಏನಿದ್ದಾಯಿತಾ ಈತ ಬಿಲ್ಡಿಂಗ್ ನಲ್ಲಿ ವಾಸ ಇದ್ದಂತ ಜನ ಇವರೆಲ್ಲ ಇವರೆಲ್ಲರೂ ಕೂಡ ಸೆಕೆಂಡ್ ಫ್ಲೋರಲ್ಲಿ ಇದ್ದಂಥ ವ್ಯಕ್ತಿಗಳು ಅಂತ ಹೇಳಲಾಗ್ತಾ ಇದೆ ಇವರು ಮೂರನೇ ಫ್ಲೋರಲ್ಲಿ ಸೋಂಕಿತ ವ್ಯಕ್ತಿ ಇದ್ರೆ ಆ ಪ್ರಾಥಮಿಕ ಸಂಪರ್ಕ ಅಂತ ನಾಲ್ಕು ಜನ ಏನಿದ್ರು ಅವ್ರಿಗೆ ಸೋಂಕು ದೃಢಪಟ್ಟಿತ್ತು ಅದಾದ ನಂತರ ಇವರೆಲ್ಲರನ್ನು ಕ್ವಾರಂಟೈನ್ ಮಾಡಿಬಿಟ್ಟು ಗಂಟಲು ದ್ರವ ಪರೀಕ್ಷೆ ಮಾಡಿದಂತ ಈಗ ಒಟ್ಟು ನಿನ್ನೆ ಹದಿನಾಲ್ಕು ಮತ್ತು ನಿನ್ನೆ ಹನ್ನೊಂದು ಇವತ್ತು ಹದಿನಾಲ್ಕು ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ ಇನ್ನಷ್ಟು ಕೇಸ್ಗಳು ಇದೇ ಕ್ವಾರಂಟೈನ್ ಮಾಡಿದಂಥ ವ್ಯಕ್ತಿಗಳಲ್ಲಿ ಪತ್ತೆಯಾಗುವ ಸಾಧ್ಯತೆ ಹೆಚ್ಚು ಗೋಚರಿಸ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ ಈ ರೀತಿ ಸೂಪರ್ ಸ್ಪ್ರೆಡರ್ ಆಗಿದ್ದಾನೆ ಒಂದು ಸೋಂಕಿತ ಹೌಸ್ ಕೀಪಿಂಗ್ ಸೋಂಕಿತ ವ್ಯಕ್ತಿ ಆದರೆ ಹೌಸ್ ಕೀಪಿಂಗ್ಗೆ ಈ ಕ್ವಾರಂಟೈನ್ ಮಾಡಿದ ಓಟೆಲಲ್ಲಿ ಕೆಲಸ ಮಾಡಿದ ಕಾರಣದಾಗಿ ಬಂತ ಅಥವಾ ಏನು ಸೆಕೆಂಡರಿ ಕಾಂಟ್ಯಾಕ್ಟ್ ಇದ್ರಲ್ಲ ಅವರಿಂದ ಬಂತ ಅನ್ನುವಂಥದ್ದು ಆರೋಗ್ಯ ಇಲಾಖೆ ಇದುವರೆಗೂ ಕೂಡ ಗೊತ್ತಾಗಿಲ್ಲ ಇವರೆಲ್ಲರೂ ಕೂಡ ಬೇರೆ ಶಿವಾಜಿನಗರದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಹೋಟೆಲ್ ಕೆಲಸ ಫರ್ನಿಚರ್ ಕೆಲಸ ಮತ್ತೆ ಸೇಲ್ಸ್ ಕೆಲಸ ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಮಾಡ್ಕೊಂಡಿದ್ರು ಇವರೆಲ್ಲ ಶಿವಾಜಿನಗರ ಓಡಾಡ್ತಿದ್ರು ಇವರೆಲ್ಲರಿಂದ ಹೌಸ್ ಗೆ ಬಂತ ಅಥವಾ ಹೌಸ್ ಕೀಪಿಂಗ್ ನಿಂದ ಇವರಿಗೆ ಬಂತ ಅನ್ನುವಂಥದ್ದು ಕೂಡ ಇದುವರೆಗೂ ಕೂಡ ಆರೋಗ್ಯ ಇಲಾಖೆಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಏನು ಒಂದೂವರೆ ತಿಂಗಳಿಂದ ಲಾಕ್ಡೌನ್ ಇತ್ತು ಲಾಕ್ಡೌನ್ ಇರೋ ಕಾರಣದಿಂದ ಇವ್ರು ಯಾರು ಕೆಲಸಕ್ಕೆ ಹೋಗಿಲ್ಲ ಆದರೆ ತರಕಾರಿ ತರೋದಕ್ಕೆ ಅಂತ ರಜೆಲ್ ಮಾರ್ಕೆಟ್ಗೆ ಹೋಗ್ತಾ ಇದ್ರು ರಜಲ್ ಮಾಡಕಾರಕ್ಕೆ ಒಬ್ಬ ವ್ಯಕ್ತಿ ಹೋಗಿ ಮತ್ತೆ ಬಂದು ಬಿಲ್ಡಿಂಗ್ ಎಲ್ಲ ಸುತ್ತಾಡದ ಆತನ ಆತನಿಂದ ಇವರೆಲ್ಲರಿಗೂ ಕೂಡ ಸೋಂಕು ಹರಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದರೆ ಇದುವರೆಗೂ ಕೂಡ ಶಿವಾಜಿನಗರದಲ್ಲಿ ಸೋಂಕಿನ ಮೂಲ ಯಾವುದೇ ಎನ್ನುವಂಥದ್ದು ಕೂಡ ಆರೋಗ್ಯ ಇಲಾಖೆಗೆ ಗೊತ್ತಾಗ್ತಲ್ಲ ಈ ಕೇಸ್ಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿರುವ ಸಾಧ್ಯತೆ ಇದೆ ಅರವಿಂದ್ ಲೋಕೇಶ್ ಆತಂಕದ ವಿಚಾರ ಏನಂದ್ರೆ ಹೊಂಗಸಂದ್ರ ಮತ್ತು ಪಾದರಾಯನಪುರದಲ್ಲಿ ದ್ವಿತೀಯ ಸಂಪರ್ಕಿತರಿಗೆ ಕೊರೋನಾ ಹೆಚ್ಚು ಸ್ಪ್ರೆಡ್ ಆಗಲಿಲ್ಲ ಆದರೆ ಶಿವಾಜಿನಗರದಲ್ಲಿ ದ್ವಿತೀಯ ಸಂಪರ್ಕಿತರಲ್ಲೂ ಕೂಡ ಈ ಸೋಂಕು ಹೆಚ್ಚೆಚ್ಚು ಕಾಣಿಸ್ಕೊಳ್ತಾ ಇದೆ ಏನಿದಕ್ಕೆ ಕಾರಣ ಅಂತ ಅರವಿಂದ್ ನಾವಿಲ್ಲಿ ಒಂದು ಗಮನಿಸಬೇಕಾಗತ್ತೆ ಪಾದರಾಯನ್ಪುರದಲ್ಲೂ ಕೂಡ ಕೆಲವರಿಗೆ ಸೆಕೆಂಡರಿ ಕಾಂಟ್ಯಾಕ್ಟ್ ವ್ಯಕ್ತಿಗಳಿಗೂ ಕೂಡ ಬಂತು ಆದರೆ ಜಾಸ್ತಿ ಮಟ್ಟದಲ್ಲಿ ಕಾಣಿಸ್ಕೊಂಡಿಲ್ಲ ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ರಿಗೆ ಪಾದರಾಯನ್ಪುರದಲ್ಲಿ ಪತ್ತೆ ಆಯಿತು ಮತ್ತೆ ವಂಗಸಂದ್ರದಲ್ಲೂ ಕೂಡ ಪ್ರಾಥಮಿಕ ಸಂಪರ್ಕದಲ್ಲಿ ಇದ್ದಂಥ ಮೂವತ್ನಾಲ್ಕು ಜನರಿಗೂ ಕೂಡ ಬಂತು ಅದರಲ್ಲಿ ನಾ ಮೂವತ್ನಾಲ್ಕರಲ್ಲಿ ನಾಲ್ಕು ಜನ ಮಾತ್ರ ದ್ವಿತೀಯ ಸಂಪರ್ಕ ಅಂತ ಪರಿಗಣನೆ ಮಾಡಿದ್ರು ಆದರೆ ಇಲ್ಲಿ ಶಿವಾಜಿನಗರದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಬಿಲ್ಡಿಂಗ್ ನಲ್ಲಿ ಈತ ವಾಸ ಇದ್ನಲ್ಲ ಆದ್ರೆ ಈತನಿಗೆ ಮಾತ್ರ ಯಾಕೆ ಅಂತಂದ್ರೆ ಚೆಕ್ ಮಾಡಿದ್ರು ಅಂದ್ರೆ ಈತ ಕ್ವಾರಂಟೈನ್ ಮಾಡಿದಂಥ ಹೋಟೆಲ್ ನಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೋಸ್ಕರ ಈತನಿಗೆ ಅಚಾನಕ್ ಆಗಿ ಟೆಸ್ಟ್ ಮಾಡಿದ್ರು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಈತನಿಗೆ ಪಾಸಿಟಿವ್ ಬರುತ್ತೆ ಆದ್ರೆ ಈ ಹೌಸ್ ಕೀಪಿಂಗ್ ಮಾಡಿದಂಥ ವ್ಯಕ್ತಿಗೆ ಈ ಇವರು ದ್ವಿತೀಯ ಸಂಪರ್ಕ ಅಂತ ನಾವೀಗ ಏನ್ ಹೇಳ್ತಾ ಇದೀವಿ ದ್ವಿತೀಯ ಸಂಪರ್ಕ ವ್ಯಕ್ತಿಗಳಿಂದ ಬಂತ ಹೌಸ್ ಕೀಪಿಂಗ್ ವ್ಯಕ್ತಿಗಳಿಂದ ಅಂತ ಗೊತ್ತಾಗ್ತಾ ಇಲ್ಲ ಪ್ರಾಥಮಿಕ ಬಾರಿ ಪ್ರಾಥಮಿಕವಾಗಿ ಏನು ಹೌಸ್ ಕೀಪಿಂಗ್ಗೆ ಸೋಂಕು ಪತ್ತೆ ಆಯಿತು ಆ ಕಾರಣದಿಂದಾಗಿ ಬಿಲ್ಡಿಂಗ್ ನಲ್ಲಿ ವಾಸ ಇರತಕ್ಕಂಥ ನಾವು ದ್ವಿತೀಯ ಸಂಪರ್ಕ ಅಂತ ಹೇಳ್ಬಿಟ್ಟು ಆರೋಗ್ಯ ಇಲಾಖೆ ಪರಿಗಣನೆ ಪರಿಗಣನೆ ಮಾಡ್ತು ಹಾಗಾಗಿ ಈಗ ಏನು ಆತನ ರೂಮ್ ಇದ್ದಂಥ ಏಳು ಜನರಲ್ಲಿ ನಾಲ್ಕು ಜನರಿಗೆ ಪಾಸಿಟಿವ್ ದೃಢಪಟ್ಟಿತ್ತು ಅವರು ಪ್ರಾಥಮಿಕ ಸಂಪರ್ಕ ಅಂತ ಪರಿಗಣನೆ ಮಾಡಿದ್ರು ಅವರು ಸುತ್ತಮುತ್ತ ಕೆಳಗಡೆ ಫ್ಲೋರ್ನಲ್ಲಿ ಇದ್ದಂಥ ವ್ಯಕ್ತಿಗಳನ್ನು ದ್ವಿತೀಯ ಸಂಪರ್ಕ ಅಂತ ಪರಿಗಣನೆ ಮಾಡಿದ್ರು ಅರವಿಂದ್ ಓಕೆಲ್ಲ ಮಾಹಿತಿಗಾಗಿ ಧನ್ಯವಾದ